ಸ್ನೇಹಿತರೆ ಯಾಕೋ ಬಿಗ್ ಬಾಸ್ನ ಹಣೆ ಬರಹವೇ ಸರಿಯಿಲ್ಲ ಅಂತ ಕಾಣುತ್ತೆ ಕಳೆದ ಅಕ್ಟೋಬರ್ನಲ್ಲೇ ಶುರುವಾಗಬೇಕಾಗಿದ್ದ ಕಾರ್ಯಕ್ರಮ ಕೊರೋನಾದಿಂದಾಗಿ ನಾಲ್ಕು ತಿಂಗಳು ತಡವಾಗಿ ಪ್ರಾರಂಭವಾಯಿತು ಎಲ್ಲ ಸರಿಹೋಯಿತು ಅಂದುಕೊಳ್ಳುವಾಗಲೇ ರಾಜ್ಯದಲ್ಲಿ ಕೊರೋನಾದ ಎರಡನೇ ಅಲೆ ಒಕ್ಕರಿಸಿ ಮಿತಿ ಮೀರ್ತಾ ಇದೆ ದಿನದಿನಕ್ಕೂ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಇದರ ನಡುವೆ ಸಾವುಗಳ ಸಂಖ್ಯೆಯಲ್ಲಿಯೂ ಏರಿಕೆ ಕಂಡುಬರುತ್ತಿದೆ ಆ ಕಾರಣದಿಂದ ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡಿದೆ ಹೀಗಾಗಿ ಬಿಗ್ ಬಾಸ್ ಕಾರ್ಯಕ್ರಮ ಧಾರಾವಾಹಿಗಳು ಸೇರಿದಂತೆ ಎಲ್ಲವೂ ಅರ್ಧಕ್ಕೆ ನಿಲ್ತಾ ಇದ್ದು ಅಭಿಮಾನಿಗಳು ಶಾಕ್ಗೆ ಒಳಗಾಗಿದ್ದಾರೆ ಅರೆ ಏನು ಬಿಗ್ ಬಾಸ್ ಅರ್ಧಕ್ಕೆ ನಿಲ್ಲಿಸ್ತಾರಾ ಏನಿದು ಸುದ್ದಿ ಅಂತೀರಾ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಈ ಕಾರ್ಯಕ್ರಮಕ್ಕಿಂತ ಜನರ ಜೀವ ಮುಖ್ಯ ಬಿಗ್ ಬಾಸ್ ಕಾರ್ಯಕ್ರಮ ಅರ್ಧಕ್ಕೆ ನಿಲ್ಲಲಿ ನನಗೇನು ಬೇಜಾರಿಲ್ಲ ಅನ್ನೋದಾದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹೌದು ಈಗಾಗಲೇ ಕಳೆದ ಮೂರು ವಾರಗಳಿಂದ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಈ ವಾರವೂ ಕೂಡ ಸುದೀಪ್ ಅವರು ಕಾರ್ಯಕ್ರಮವನ್ನು ಹೋಸ್ಟ್ ಮಾಡೋದಿಲ್ಲ ಎಂದು ವಾಹಿನಿಯೇ ತಿಳಿಸಿದೆ ಇದರ ನಡುವೆ ಇದೇ ಹತ್ತನೇ ತಾರೀಖಿನಿಂದ ಇಪ್ಪತ್ನಾಲ್ಕನೇ ತಾರೀಖಿನವರೆಗೂ ಮತ್ತೆ ಕಟ್ಟುನಿಟ್ಟಿನ ಲಾಕ್ಡೌನ್ ಘೋಷಣೆಯಾಗಿದ್ದು ಕೇವಲ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಇಡೀ ಚಿತ್ರರಂಗವನ್ನು ಬಂದ್ ಮಾಡುವಂತೆ ಷರತ್ತು ವಿಧಿಸಿದೆ ಸರ್ಕಾರ ಸಿನಿಮಾ ಶೂಟಿಂಗ್ಗಳು ಧಾರಾವಾಹಿಗಳು ರಿಯಾಲಿಟಿ ಶೋಗಳು ಸೇರಿದಂತೆ ಎಲ್ಲವನ್ನ ಬಂದ್ ಮಾಡಲಾಗುವುದು ಎಂದು ಟಿವಿ ವಾಹಿನಿಯ ಅಸೋಸಿಯೇಷನ್ ಮುಖ್ಯಸ್ಥ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಯಾಕಂದರೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸುಮಾರು ಇನ್ನೂರು ಜನ ಕೆಲಸಗಾರರಿದ್ದು ಇವರೆಲ್ಲರ ಆರೋಗ್ಯ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಅರ್ಧಕ್ಕೆ ಸ್ಥಗಿತಗೊಳಿಸಲು ವಾಹಿನಿ ಚಿಂತನೆ ನಡೆಸಿದೆ ಈ ಹಿಂದೆ ಕೂಡ ಮಲಯಾಳಂನ ಬಿಗ್ ಬಾಸ್ ಕಾರ್ಯಕ್ರಮ ಇದೇ ರೀತಿ ಕೊರೋನಾ ಕಾರಣದಿಂದ ಅರ್ಧಕ್ಕೆ ಬಂದಾಗಿತ್ತು ಆ ಛಾಯೆ ಕನ್ನಡದಲ್ಲೂ ಸಹ ಮುಂದುವರಿಯಬಹುದು ಈ ವಿಷಯವನ್ನ ವಾಹಿನಿ ಅಧಿಕೃತವಾಗಿ ಅನೌನ್ಸ್ ಮಾಡಬೇಕು ಅಷ್ಟೇ ಈ ಬಗ್ಗೆ ನೀವೇನಂತೀರಾ ಕಾರ್ಯಕ್ರಮ ಮುಂದುವರಿಸಬೇಕು ಮುಂದುವರಿಸಿದ್ರೆ ನೋಡ್ತೀರಾ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ